ಕುತೂಹಲದಿಂದ ಲೋಕಸಭಾ ಚುನಾವಣೆಯ ರಿಸಲ್ಟ್ ವಿಷಯಕ್ಕೆ ಜನ ಸಟ್ಟ ಬಜಾರ್ ಏನು ಹೇಳ್ತಾ ಇದೆ ಬೆಟ್ಟಿಂಗ್ ಬಜಾರ್ ಏನು ಹೇಳ್ತಾ ಇದೆ ಅನ್ನೋದನ್ನು ಫಾಲೋ ಮಾಡ್ತಾ ಇರ್ತಾರೆ ರಾಜಕೀಯ ವಿಶ್ಲೇಷಕರು ಸಫಾಲಜಿಸ್ಟ್ಗಳು ತಮ್ಮ ಕ್ರೆಡಿಬಿಲಿಟಿಯನ್ನು ವಿಶ್ವಾಸಾರ್ಹತೆಯನ್ನು ಪಣಕ್ಕಿಟ್ಟು ನಂಬರ್ಗಳನ್ನು ಹೇಳ್ತಾರೆ ವಿಶ್ವಾಸಾರ್ಹತೆ ಕರೆಕ್ಟಾಗಿ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಇವರು ಏನು ಹೇಳ್ತಾರೆ ಅಂತ ವೇಟ್ ಮಾಡ್ತಾ ಇರ್ತಾರೆ ಸಟ್ಟ ಬಜಾರ್ ಹಂಗಲ್ಲ ಇಲ್ಲಿ ದುಡ್ಡು ಇರುತ್ತೆ ಪಣಕ್ಕೆ ಮೂರು ಮೂರನೇ ಹಂತದ ಮತದಾನ ಮುಗಿದ ಸಂದರ್ಭದಲ್ಲಿ ಒಂದು ಅಂದಾಜಿನ ಪ್ರಕಾರ ಹದಿನೈದು ಸಾವಿರ ಕೋಟಿ ರೂಪಾಯಿ ಬೆಟ್ಟಿಂಗ್ ಆಗಿದೆ ಅನ್ನುವ ಮಾಹಿತಿ ಇತ್ತು ಕರ್ನಾಟಕದ ಚುನಾವಣಾ ಫಲಿತಾಂಶ ವಿಧಾನಸಭಾ ಚುನಾವಣೆಯ ಫಲಿ ಫಲಿತಾಂಶವನ್ನು ಎಕ್ಸಾಕ್ಟ್ ಆಗಿ ಹೇಳಿದ್ ಸಟ್ಟ ಬಜಾರ್ ನೂರ ಮೂವತ್ತೇಳು ಸ್ಥಾನಗಳ ತನಕ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿತ್ತು ಈ ಸಲ ಬಿಜೆಪಿ ಏಕಾಂಗಿಯಾಗಿ ಇನ್ನೂರ ತೊಂಬತ್ತು ಅಂತ ಇದೆ ಈ ಮಾರುಕಟ್ಟೆ ಕಾಂಗ್ರೆಸ್ ಐವತ್ತರಿಂದ ಐವತ್ತೊಂದು ನನ್ನ ಕೊಲ್ಲಿಗ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಐದು ಆರು ಏಳನೇ ಹಂತದ ಮತದಾನ ನಡೆಯುವ ಭಾಗಗಳು ಅಂದರೆ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ರಾಜ್ಯಗಳಲ್ಲಿ ಮತದಾನ ನಡೆಯುತ್ತೆ ಆರನೇ ಹಂತದ ಮತದಾನ ನಡೆದಾಗ ಇನ್ನೂರ ತೊಂಬತ್ತಕ್ಕೆ ಬಂದಿದೆ ಅಂದರೆ ಆ ಹಿಂದಿ ಹಾರ್ಟ್ಲ್ಯಾಂಡು ಕೌ ಬೆಲ್ಟ್ನಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಥ ಮೈನಸ್ ಥರ್ಟೀನ್ ಕಳೆದ ಸಲಕ್ಕಿಂತ ಅಜಿತ್ ನೋಡಿ ಪ್ರತಿ ಹಂತದ ಚುನಾವಣೆಯಲ್ಲೂ ಕೂಡ ಒಂದು ಬೇ ಒನ್ ಯುನಿಫೈಯಿಂಗ್ ಮೆಸೇಜ್ ಅಂತಕ್ಕಂಥದ್ದು ಈ ಇರಲಿಲ್ಲ ನೀವು ಮೊದಲನೇ ಹಂತದಿಂದ ಈಗ ಆರನೇ ಹಂತ ಮುಗಿದಿದೆ ಏಳನೇ ಹಂತದ ಒಂದನೇ ತಾರೀಕು ನಡೆಯಲಿದೆ ಎಲ್ಲ ಹಂತದ ಚುನಾವಣೆಗಳಲ್ಲೂ ಕೂಡ ಯುನಿಫೈಯಿಂಗ್ ಮೆಸೇಜ್ ಇರಲಿಲ್ಲ ಸ್ಟೇಟ್ ಅಗ್ರಿಗೇಟ್ನ ಆಧಾರದ ಮೇಲೆ ಚುನಾವಣೆಗಳು ಇವೆ ಪ್ರಮುಖವಾಗಿ ಯು ಪಿ ಎ ಮತ್ತು ಬಿಹಾರದ ಏನೊಂದು ಚುನಾವಣೆಗಳಿವೆ ಅಲ್ಲಿ ಬಿಹಾರದಲ್ಲಂತೂ ತೇಜಸ್ವಿ ಯಾದವ್ ಒಂದು ರೀತಿಯಾಗಿರ್ತಕ್ಕಂಥ ಜೆ ಡಿ ಯು ಮೇಲೆ ಒಂದು ರೀತಿಯ ಅಡ್ವಾಂಟೇಜ್ ಪೊಸಿಷನ್ನಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಬಿ ಜೆ ಪಿ ತನ್ನ ಸೀಟನ್ನು ಉಳಿಸ್ಕೊಳ್ಬೋದು ಆದರೆ ಜೆ ಡಿ ಯು ಸೀಟನ್ನು ಕಳ್ಕೊಳ್ಳಿದೆ ಅಂತಕ್ಕಂಥದ್ದು ಆದರೆ ಇಂಟರ್ನ್ ಏನಾಗ್ತಿದೆ ಅಜಿತ್ ಅಂದರೆ ಆಂಟಿ ಇನ್ಕಂಬನ್ಸಿ ಮತ್ತು ಫೆಟಿಕ್ ಫ್ಯಾಕ್ಟ್ರ್ಗಳು ಬಿ ಜೆ ಪಿಗೆ ತುಂಬ ತೊಂದರೆಯನ್ನು ಇದೆ ಓಕೆ ನೀವು ಮೊದಲನೇ ಹದಿನಾಲ್ಕರಲ್ಲಿ ಒಂದು ಹೇಳಿದಿರಿ ಹತ್ತೊಂಬತ್ತರಲ್ಲಿ ಇನ್ನೊಂದು ಅಂಶದ ಮೇಲೆ ಅಧಿಕಾರಕ್ಕೆ ಬಂದಿರಿ ಆದರೆ ಇಪ್ಪತ್ನಾಲ್ಕು ಬಂತ ಬರ್ತಾ ಬರ್ತಾ ಮೋದಿಯ ಅಂಡರ್ ಕರೆಂಟ್ ಪಾಪ್ಲಾರಿಟಿ ನಿಶ್ಚಿತವಾಗಿದೆ ಆದರೆ ಅದಕ್ಕೆ ಸಮರಿಸಮನಾಗಿ ಅಭ್ಯರ್ಥಿಗಳು ಮತ್ತು ಪಾರ್ಟಿಯ ಪಾಪ್ಯುಲ್ಯಾರಿಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದಂತೆ ಉಳಿದಿಲ್ಲ ಅಂತಕ್ಕಂಥದ್ದು ನಿಮಗೆ ಎಲ್ಲ ಕಡೆ ಕಾಣ್ತದ್ದು ಕರ್ನಾಟಕದಿಂದ ನೀವು ದಿಲ್ಲಿವರೆಗೆ ಹೊರಟ್ರೆ ಬಹುತೇಕ ರಾಜ್ಯಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇದೆ ಅದೇ ಪ್ರಶಾಂತ್ ಕಿಶೋರ್ ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟರು ಬೇಸರ ಇದೆ ಆಕ್ರೋಶ ಇಲ್ಲ ನಂಬರ್ ಒನ್ ನಂಬರ್ ಟು ಇನ್ಯಾರನ್ನೋ ತರಬೇಕು ಅಂತಕ್ಕಂಥ ಒಂದು ಜನರ ಸ್ಟ್ರಾಂಗ್ ರಿಸಾಲ್ವ್ ಕೂಡ ಇಲ್ಲ ಈಗ ರಾಹುಲ್ ಗಾಂಧಿಯನ್ನು ಪ್ರಧಾನ ಮಾಡಬೇಕು ಕೇಜ್ರಿವಾಲ್ರನ್ನು ಪ್ರಧಾನಮಂತ್ರಿ ಮಾಡಬೇಕು ಆ ರೀತಿ ಕೂಡ ಇಲ್ಲದೆ ಇರೋದ್ರಿಂದ ನೀವು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಮುನ್ನೂರವರೆಗೆ ತಲುಪ್ತೀರಿ ಅಂತಕ್ಕಂಥದ್ದನ್ನು ಪ್ರಶಾಂತ್ ಕಿಶೋರ್ ಹೇಳಿದರು ಆದರೆ ಸಟ್ಟ ಬಜಾರ್ ಸಟ್ಟಾ ಬಜಾರ್ಗಳು ಕೂಡ ನೀವು ಹೇಳಿದಂತೆ ಸಾವಿರಾರು ಕೋಟಿ ಹಣ ಹುಡ್ತಾರೆ ಹೀಗಾಗಿ ಒಂದು ಎರಡು ಮೂರು ಏಜೆನ್ಸಿಗಳನ್ನು ಇಟ್ಕೊಂಡು ಅವರು ಕೂಡ ಒಪಿನಿಯನ್ ಪೋಲ್ಗಳನ್ನು ಎಕ್ಸಿಟ್ ಪೋಲ್ಸ್ಗಳನ್ನು ನಡೆಸ್ತಕ್ಕಂಥದ್ದು ಇತ್ತೀಚಿನ ಐದಾರು ವರ್ಷಗಳ ಟ್ರೆಂಡ್ನಲ್ಲಿ ನಾವು ಕೂಡ ನೋಡಿದ್ದೀವಿ ಹೀಗಾಗಿ ಸಟ್ಟ ನಮಗೆ ಬಳಿ ಬೇರೆ ಡೇಟಾ ಒಂದನೇ ತಾರೀಕು ಸಂಜೆವರೆಗೆ ಸಿಗೋಲ್ಲ ಇರ್ತಕ್ಕಂಥದ್ದು ಒಂದೇ ಡೇಟಾ ಅಂದರೆ ಅದು ಸಟ್ಟ ಬಜಾರ್ ಡೇಟಾ ಹೀಗಾಗಿ ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ ಅಂತಂದರೆ ಸುಮಾರು ಹತ್ತರಿಂದ ಹನ್ನೆರಡು ಸೀಟ್ಗಳನ್ನು ಐದು ಮತ್ತು ಆರನೇ ಹಂತದಲ್ಲಿ ಬಿ ಜೆ ಪಿ ಸಾರಿ ಬಿ ಜೆ ಪಿ ಕಳ್ಕೊಳ್ತಾ ಇದೆ ಹೀಗಾಗಿ ಟೂ ನೈಂಟಿವರೆಗೆ ಬಿ ಜೆ ಪಿ ಬರಬಹುದು ಅಂತಕ್ಕಂಥದ್ದನ್ನು ಸಟ್ಟಾ ಬಜಾರ್ ಹೇಳ್ತಾ ಇದೆ ಪ್ರಮುಖವಾಗಿ ರಾಜಸ್ಥಾನ ಅಜಿತ್ ಎಸ್ ಬಿ ಜೆ ಪಿ ಎಂಟು ಸೀಟ್ಗಳನ್ನು ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಫಲೋದಿ ಸಟ್ಟಾ ಬಜಾರ್ ಹೇಳಿತ್ತು ಈಗ ಪ್ಲಸ್ ಟೂ ಮಾಡಿದೆ ಆರು ಸೀಟ್ ಅಂತ ಕರ್ನಾಟಕ ಎಷ್ಟು ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಇಪ್ಪತ್ತೈದು ಅಂತೂ ಗಳಿಸಲ್ಲ ಇಪ್ಪತ್ತರ ಕೆಳಗಡೆ ಬಂದರೆ ಎಷ್ಟು ಕೆಳಗಡೆ ಬಿ ಜೆ ಪಿ ಬರುತ್ತೆ ಅಂತಕ್ಕಂಥದ್ದು ಮೈನಸ್ ಸಿಕ್ಸ್ ಸೆವೆನ್ ಏಯ್ಟ್ ಎಷ್ಟಾಗತ್ತೆ ಗೊತ್ತಿಲ್ಲ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಹದಿನಾಲ್ಕು ಗೆಲ್ತೀವಿ ಅಂತ ಒಂದು ವೇಳೆ ಕಾಂಗ್ರೆಸ್ ಹೇಳಿದ್ದೆ ನಿಜವಾದರೆ ಇಟ್ಸ್ ಮೈನಸ್ ನೈನ್ ಸೊ ಹ್ಯೂಜ್ ಸೆಟ್ ಬ್ಯಾಕ್ ಫಾರ್ ಬಿ ಜೆ ಪಿ ಎಸ್ ಅದೇ ರೀತಿಯಲ್ಲಿ ತೀರಾ ಇತ್ತೀಚೆಗೆ ಬಿ ಜೆ ಪಿಯ ಕೆಲ ಮೂಲಗಳಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಮೈನಸ್ ಒನ್ ಆರ್ ಟೂ ಇನ್ ಗುಜರಾತ್ ಮೇ ಬಿ ಪಾಸಿಬಲ್ ಆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಎಷ್ಟು ಗಳಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇದೆ ಕೆಲವ್ರು ಹೇಳ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಕ್ಕಂಥದ್ದನ್ನು ಮೂವತ್ತರವರೆಗೆ ಹೇಳಲಾಗ್ತಾ ಇತ್ತು ಅದು ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳಿವೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು ದಿಲ್ಲಿ ಅಗೇನ್ ದಿಲ್ಲಿಯಲ್ಲಿ ಕೂಡ ಬಿ ಜೆ ಪಿ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದ ನಂತರ ಕೇಜ್ರಿವಾಲ್ ಕಾಂಗ್ರೆಸ್ನ ಮೈತ್ರಿಕೂಟದ ಕಾರಣದಿಂದ ಬಿ ಜೆ ಪಿ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಿದೆ ಹರಿಯಾಣ ಭೂಪಿಂದರ್ ಸಿಂಗ್ ಹುಡ್ಡಾ ಸರ್ಕಾರವನ್ನೇ ತೆಗೆಯುವ ಪ್ರಯತ್ನದಲ್ಲಿದ್ದಾರೆ ಒಂದು ರೀತಿಯ ಅನ್ಪಾಪ್ಯುಲ್ಯಾರಿಟಿ ಮನೋಹರ್ ಲಾಲ್ ಖಟ್ಟರ್ ಮತ್ತು ಬಿ ಜೆ ಪಿಗಿದೆ ಹತ್ತು ವರ್ಷಗಳ ಆಡಳಿತದ ಕಾರಣದಿಂದಾಗಿ ಹೀಗಾಗಿ ಸೀಟ್ಗಳನ್ನು ಕಳ್ಕೊಳ್ತಕ್ಕಂಥದ್ದು ಎಲ್ಲೆಲ್ಲಿ ಕಳ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು ಛತ್ತೀಸ್ಗಢ ಸ್ವಲ್ಪ ಮಟ್ಟಿಗೆನ ಲಾಸ್ ಒಂದು ಎರಡು ಮೂರು ಸೀಟ್ದಾಗ್ಬೋದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಜಾರ್ಖಂಡ್ ಹೇಳಲಾಗ್ತಾ ಇದೆ ಅಂತಿಮವಾಗಿ ಕಳೆದ ಬಾರಿ ಪೀಕ್ಗೆ ಬಿ ಜೆ ಪಿ ಮುಟ್ಟಿರೋದ್ರಿಂದ ಅಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಸ್ವಾಭಾವಿಕ ಎಲ್ಲೆಲ್ಲಿ ತುಂಬ್ಕೊಳ್ಳಿಕ್ ಜಾಗ ಇದೆ ಅಲ್ಲಿ ಬಿ ಜೆ ಪಿ ತುಂಬಿಕೊಂಡ್ರೆ ಐ ಥಿಂಕ್ ಸಟ್ಟ ಬಜಾರ್ ಹೇಳಿದಂತೆ ಟೂ ನೈಂಟಿ ಫೈವ್ ತ್ರೀ ಹಂಡ್ರೆಡ್ ವರೆಗೆ ಮತ್ತೆ ತಲುಪ್ತಕ್ಕಂಥ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ತಮಿಳ್ನಾಡು ಮೂರರಿಂದ ನಾಲ್ಕು ಸೀಟ್ಗಳು ಒಡಿಸ್ಸಾ ಐದರಿಂದ ಆರು ಸೀಟ್ಗಳು ಪಶ್ಚಿಮ ಬಂಗಾಲ್ ಜಾಸ್ತಿ ಸೀಟ್ಗಳನ್ನು ಬಿ ಜೆ ಪಿ ಗಳಿಸುತ್ತಾ ಇದನ್ನು ನೋಡಬೇಕಾಗತ್ತೆ ಆದರೆ ಒಂದಂತೂ ನಿಜ ಬಿ ಜೆ ಪಿ ಟು ನೈಂಟಿ ತ್ರೀ ಹಂಡ್ರೆಡ್ ವರೆಗೆ ಅಂತಕ್ಕಂಥದನ್ನ ಈಗ ಸಟ್ಟ ಬಜಾರ್ ಹೇಳ್ತಾ ಇದೆ ಈಗ ಏಳನೇ ಹಂತದ ನಂತರ ಏನು ಸಟ್ಟ ಬಜಾರ್ ಹೇಳುತ್ತೆ ಅಂತಕ್ಕಂಥದ್ದು ನೋಡಬೇಕು ಅಷ್ಟರವರೆಗೆ ಒಂದನೇ ತಾರೀಕು ಸಂಜೆ ಎಕ್ಸಿಟ್ ಪೋಲ್ಸ್ಗಳು ಕೂಡ ಬರ್ತವೆ ಆದರೆ ಪೀಕಿಗೆ ಏನು ಹತ್ತೊಂಬತ್ತರಲ್ಲಿ ಮುಟ್ಟಿತ್ತು ಅಲ್ಲಿಂದ ಬಿ ಜೆ ಪಿ ಕೆಳಗಡೆ ಬರ್ತಾ ಇದೆ ಎಷ್ಟು ಕೆಳಗಡೆ ಬರುತ್ತೆ ಅಜಿತ್ ದಟ್ ಈಸ್ ಕ್ರೂಷಿಯಲ್ ಎಷ್ಟು ಕೆಳಗಡೆ ಬರುತ್ತೆ ಅದು ನೇರವಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗೋಲ್ಲ ಅಂತಕ್ಕಂಥದ್ದು ಸಟ್ಟ ಬಜಾರ್ ಹೇಳ್ತಾ ಇದೆ ಐವತ್ತೈವತ್ತೊಂದು ಸೀಟ್ಗಳನ್ನು ಪಂಜಾಬ್ ಕೇರಳ ಕರ್ನಾಟಕ ತೆಲಂಗಾಣ ಇಲ್ಲಿ ಕಾಂಗ್ರೆಸ್ ಒಂದು ಅಡ್ವಾಂಟೇಜ್ ಪೊಸಿಷನ್ನಲ್ಲಿ ಇರಲಿದೆ ಆದರೆ ಪಂಜಾಬ್ನಲ್ಲಿ ಏನು ಕಾಂಗ್ರೆಸ್ ಸೀಟ್ ತೆಗೆದುಕೊಳ್ಳುತ್ತೆ ದ್ಯಾಟ್ ಈಸ್ ಮೈನಸ್ ಆಮ್ ಆದ್ಮಿ ಪಾರ್ಟಿ ದ್ಯಾಟ್ ಇಸ್ ನಾಟ್ ಮೈನಸ್ ಬಿ ಜೆ ಪಿ ಹರಿಯಾಣ ರಾಜಸ್ಥಾನ್ ಕರ್ನಾಟಕ ಈ ಮೂರು ರಾಜ್ಯಗಳಲ್ಲಿ ಮತ್ತು ಗುಜರಾತ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಇಲ್ಲಿ ಬಿ ಜೆ ಪಿ ಏನು ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ದ್ಯಾಟ್ ಇಸ್ ದ್ಯಾಟ್ ವಿಲ್ ಹೆಲ್ಪ್ ಕಾಂಗ್ರೆಸ್ ಹೀಗಾಗಿ ಬಿ ಜೆ ಪಿ ಎಷ್ಟು ಸೀಟ್ಗಳನ್ನು ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ ಬಿ ಜೆ ಪಿಯ ನಾಯಕರು ಹೇಳ್ತಾ ನಾವು ಸೀಟ್ ಕಳ್ಕೊಳ್ಳೋಲ್ಲ ಅಲ್ಲಿ ಕಳ್ಕೊಬೋದು ಇಲ್ಲಿ ಗಳಿಸ್ತೀವಿ ಅಂತಕ್ಕಂಥದ್ದನ್ನು ಆದರೆ ಅದು ಎರಡೂ ಟ್ಯಾಲಿ ಆಗತ್ತಾ ಅದು ಭರ್ಪಾಯಿ ಆಗತ್ತಾ ಅಥವಾ ಬಿ ಜೆ ಪಿ ಸೀಟನ್ನು ಎಷ್ಟು ಕಳ್ಕೊಳ್ಳುತ್ತೆ ಎಷ್ಟು ಕೆಳಗಡೆ ಬರುತ್ತೆ ಪ್ರಶಾಂತ್ ಕಿಶೋರ್ ಹೇಳುವ ಪ್ರಕಾರ ಆಕ್ರೋಶ ಇಲ್ಲ ಆದರೆ ಬೇಸರ ಇದೆ ಬೇಸರದಲ್ಲಿ ಎಷ್ಟು ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ ಅಜಿತ್ ಇಡೀ ದೇಶ ಇವತ್ತು ಚರ್ಚೆ ಇದನ್ನೇ ಮಾಡ್ತಾ ಇದೆ ಹೌದೌದು ನೀವೆಲ್ಲೇ ನೀವು ಕೂಡ ಹೊರಗಡೆ ಓಡಾಡ್ತಾ ಇರ್ತೀರಿ ಜನ ಕೇಳೋ ಮೊದಲ ಪ್ರಶ್ನೆ ನಂಬರ್ಸ್ ಏನು ಅಂತಕ್ಕಂಥ ಬರ್ತಾರೆ ಆದರೆ ನನಗನ್ಸುತ್ತೆ ಅಜಿತ್ ಪತ್ರಕರ್ತನಾಗಿ ವಿ ಡೋಂಟ್ ಹ್ಯಾವ್ ಡೇಟಾ ಇನ್ ಅವರ್ ಹ್ಯಾಂಡ್ಸ್ ದಟ್ ಇಸ್ ದ ವರ್ಕ್ ಆಫ್ ಸೆಫಾಲಜಿಸ್ಟ್ ಅನೇಕರಿಗೆ ಅರ್ಥ ಆಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪತ್ರಕರ್ತರು ಗುಡ್ ಆಟ್ ನೀವು ಗಾಳಿ ಯಾವ ಕಡೆ ಹೋಗ್ತಾ ಇದೆ ಫ್ಯಾಕ್ಟರ್ಸ್ ಏನು ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ ಜನಪ್ರಿಯತೆ ಅಂತಕ್ಕಂಥದ್ದನ್ನು ಮಾತ್ರ ನಾವು ಕಂಡುಹಿಡೀಲಿಕ್ಕೆ ಸಾಧ್ಯ ದ್ಯಾಟ್ ಈಸ್ ಹ್ಯೂಮನ್ಲಿ ಪಾಸಿಬಲ್ ಯಸ್ ಸೆಫಾಲಜಿಸ್ಟ ಕೆಲಸ ಏನು ಅಂತಂದರೆ ಆತ ಡೇಟಾ ತರ್ತಾನೆ ಒಂದೊಂದು ಕ್ಷೇತ್ರದಲ್ಲಿ ನಿಮ್ಗೊಂದು ಮೂರು ಸಾವಿರ ನಾಲ್ಕು ಸಾವಿರ ಜನ ವೇರಿಯೇಬಲ್ಸ್ ಇಟ್ಕೊಂಡು ಸೆಫಾಲಜಿಸ್ಟ್ ಒಂದು ಡೇಟಾ ತಂದ ನಂತರ ಪ್ರೈಮರಿ ಡೇಟಾ ಸೆಕೆಂಡ್ರಿ ಡೇಟಾ ಅದರಲ್ಲಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಸೈನ್ಸ್ ಅಲ್ಲ ಅದನ್ನೇ ನಾನು ಹೇಳ್ತಿರೋದು ಅನೇಕರಿಗೆ ಏನನ್ಸುತ್ತೆ ಅಂದರೆ ನಂಬರ್ಸ್ ಗೊತ್ತಿರ್ತಾರೆ ಪತ್ರಕರ್ತರಿಗೆ ನಂಬರ್ ಕರೆಕ್ಟಾಗಿ ಹೇಳ್ತಾರೆ ಅಂತಕ್ಕಂಥದ್ದು ಪಾರ್ಟ್ ನೋಡಿ ಪಾರ್ಟಿ ಮೂಲಗಳಿಂದ ಹೇಳೋದು ಬೇರೆ ನಮ್ದೊಂದು ಅಂದಾಜು ಕೂಡ ನಿಶ್ಚಿತವಾಗಿರುತ್ತೆ ಆದರೆ ಅಂತಿಮವಾಗಿ ಫ್ಯಾಕ್ಟರ್ಸ್ಗಳು ಏನು ವರ್ಕ್ ಆಗಿದೆ ಅದರ ಮ್ಯಾಥಮೆಟಿಕಲ್ ಪ್ರೊಜೆಕ್ಷನ್ಸ್ ಏನು ಅಂತಕ್ಕಂಥದ್ದನ್ನು ಸೆಫಾಲಜಿಸ್ಟ್ಗಳೇ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಯು ಅನಿಸುತ್ತೆ ಸೋ ಮಚ್ ಪ್ರಶಾಂತ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್